ಆಪ್ತನಾಗಿ ವೃದ್ಧೆಯ ಮನೆಗೆ ಹೋಗಿ ಬರ್ತಾ ಇದ್ದ ಆಟೋ ಡ್ರೈವರ್ನ ಹಣದಾಸಿಗೆ ಬಲಿಯಾದಳು ಆ ವೃದ್ಧೆ. ಖಾತೆಯಲ್ಲಿದ್ದ ಹಣವನ್ನ ಡ್ರಾ ಮಾಡಿ ಶ್ರಾವಣಕ್ಕೆಂದು ಸ್ವಂತ ಊರಿಗೆ ಹೋಗಬೇಕಾಗಿದ್ದವಳು ಮಸಣದ ಹಾದಿ ಹಿಡಿದಿದ್ಲು. ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದವನು ಪೊಲೀಸರ ಕೆಡ್ಡಕ್ಕೆ ಬಿದ್ದಿದ್ದಾದ್ರೂ ಹೇಗೆ ಅನ್ನೋದನ್ನ ಹೇಳ್ತೀವಿ ಈ ಸ್ಟೋರಿ ನೋಡಿ. ಅನಾಥನಿಗೆ ಆಶ್ರಯ ನೀಡಿ ಹೆಣವಾದ ಅಜ್ಜಿ, ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆಟೋ ಡ್ರೈವರ್ ಅಂತ ಯಾವ ಆಂಗಲ್ನಿಂದ ನೋಡಿದ್ರು ತೇಡ್ ಕದೀಮ ರೀತಿಯಲ್ಲೇ ಇರೋ ಈತನ ಹೆಸರು ವೆಂಕಟರಾಮು. ಮೂಲತಃ ನಗರದ ಸುಂಕದ ಕಟ್ಟೆಯ ನಿವಾಸಿ. ವೃತ್ತಿಯಲ್ಲಿ ಆಟೋ ಚಾಲಕರಾಗಿರುವ ಈತ ಕಳೆದ 8 ವರ್ಷಗಳಿಂದ ಗೌರಮ್ಮ ಎಂಬ ವೃದ್ಧೆಗೆ ಸಹಾಯ ಮಾಡಿಕೊಂಡು ಆಕೆಯ ಮನೆಯಲ್ಲೇ ಜಾಂಡ ಹುರಿತ. ಕೆಂಗೇರಿಯ ರಂಗಪ್ಪ ಎಂಬಾತನ ಮೊದಲ ಪತ್ನಿಯಾಗಿದ್ದ ಈ ಗೌರಮ್ಮಗೆ ಯಾವುದೇ ಮಕ್ಕಳಿರಲಿಲ್ಲ. ಎರಡನೇ ಪತ್ನಿಯ ಮಕ್ಕಳು ಬೇರೆಡೆ ವಾಸವಾಗಿದ್ರೆ ಪತಿಯ ಅಗಲಿಕೆ ನಂತರ ಯಾರ ಹಂಗು ಬೇಡವೆಂದು ಪತಿಯ ಈ ತೆಂಗಿನ ತೋಟದಲ್ಲಿ ಸಣ್ಣದೊಂದು ಮನೆ ಕಟ್ಟಿಸಿಕೊಂಡು ಅಲ್ಲೇ ವಾಸವಾಗಿದ್ಲು. ಇದೇ ಶ್ರಾವಣಕ್ಕೆ ಊರಿಗೆ ಹೋಗಬೇಕೆಂದು ಅಂದುಕೊಂಡಿದ್ದ ಗೌರಮ್ಮ ಮುಂದೆ ಅಲ್ಲೇ ಇರಬೇಕು ಅಂತ ನಿರ್ಧರಿಸಿದ್ಲು. ಈ ವಿಚಾರ ತಿಳಿದ ವೆಂಕಟರಾಮು 3,94,000 ಹಣವನ್ನ ಕೊಡುವಂತೆ ಪೀಡಿಸಿದ್ದ. ಆಕೆ ಮಾತ್ರ ವೆಂಕಟರಾಮುಗೆ ಒಂದು ನಯಾ ಪೈಸೆಯೂ ಕೊಟ್ಟಿಲ್ಲ. ಇದರಿಂದ ಸಿಟ್ಟಿಗೆದ್ದ ವೆಂಕಟರಾಮು ಆಕೆ ಊರಿಗೆ ಹೋದ್ರೆ ನನಗೇನು ಸಿಗಲ್ಲ ಎಂದು ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ. ಲಿಖಿತ ದೂರನ್ನು ದಾಖಲಿಸಿ ತನಿಖಾಧಿಕಾರಿಯವರು ಸದ್ಯ ವೆಂಕಟರಾಮು ಬಿನ್ ಲೇಟ್ ವೆಂಕಟೇಶಪ್ಪ ಎಂತಕ್ಕಂಥವರನ್ನ ಬಂಧನ ಮಾಡಿ ವಿಚಾರಣೆಗೊಳಪಡಿಸಿದಾಗ ಆತ ಈ ಮೃತ ಗೌರಮ್ಮನವರಿಗೆ ಕಳೆದ 16 ವರ್ಷಗಳಿಂದ ಪರಿಚಯ ಆಗಿ ಅವರಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದ, ಔಷಧಿ ಇತ್ತರೆ. ಇನ್ನು ಪ್ರಕರಣ ದಾಖಲಿಸಿಕೊಂಡಿದ್ದ ಕೆಂಗೇರಿ ಪೊಲೀಸರು ತನಿಖೆ ಕೈಗೊಂಡಿದ್ರು. ಹತ್ಯೆ ಮಾಡಿ ಮನೆ ಬಾಗಿಲಿಗೆ ಬೀಗ ಹಾಕಿದ್ರಿಂದ ಪರಿಚಯಸ್ಥರೆ ಕೊಲೆ ಮಾಡಿರುವುದು ಗೊತ್ತಾಗಿದೆ. ಹೀಗಾಗಿ ಪರಿಚಯಸ್ಥರನ್ನ ವಿಚಾರಿಸಿದಾಗ ವೆಂಕಟರಾಮು ಗೌರಮ್ಮನ ನಡುವೆ ಇದ್ದ ಒಡನಾಟ ತಿಳಿದು ಬಂದಿದೆ. ಕೂಡಲೇ ವೆಂಕಟರಾಮನನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಪೊಲೀಸ್ ಬೂಟಿನ ರುಚಿ ಕಂಡಿದ್ದ ವೆಂಕಟರಾಮು ಹಣಕ್ಕಾಗಿ ನಾನೇ ಗೌರಮ್ಮಳ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಕುಡಿದ ಅಮಲಿನಲ್ಲಿ ಕೊಲೆ ಮಾಡಿರುವುದಾಗಿ ತಪ್ಪನ್ನು ಒಪ್ಪಿಕೊಂಡಿರುತ್ತಾನೆ. ಕೊಲೆ ಮಾಡಿದ ನಂತರ ಆತ ಬೀಗವನ್ನು ಹಾಕಿಕೊಂಡು ಹೋಗಿ ತದನಂತರ ತಾನೇ ಅವರ ಮೊಮ್ಮಗನಿಗೆ ಈ ವಿಷಯವನ್ನು ತಿಳಿಸಿ ಬಂದು ಠಾಣೆಗೂ ಕೂಡ ಪ್ರಕರಣವನ್ನು ದಾಖಲಿಸುವಾಗ ಹಾಜರಿದ್ದದ್ದಾಗಿ ತಪ್ಪೊಪ್ಪಿಕೊಂಡಿರುತ್ತಾನೆ. ಏನೇ ಆಗಲಿ, ಯಾರನ್ನು ನಂಬದೆ ಇಳಿ ವಯಸ್ಸಿನಲ್ಲೂ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ವೃದ್ಧೆ ಆಪ್ತನಿಂದಲೇ ಕೊಲೆಯಾಗಿರುವುದು ವಿಪರ್ಯಾಸವೇ ಸರಿ. ದುಡ್ಡಿನಾಸೆಗೆ ಬಲಿಯಾಗಿ ಅನ್ನ ಹಾಕಿದ ವೃದ್ಧೆಯನ್ನೇ ಕೊಲೆ ಮಾಡಿದವನು ಮಾಡಿದುಣ್ಣು ಮಾರಾಯ ಅನ್ನೋ ರೀತಿ ಸದ್ಯ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ. ಹರೀಶ್ ರಾಮಸ್ವಾಮಿ, ಕ್ರೈಂ ಬ್ಯೂರೋ, ಪ್ರಜಾ ಟಿವಿ.